ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಬಳ ಎಷ್ಟು ಗೊತ್ತಾ ಕರ್ನಾಟಕದಲ್ಲಿ ಹೆಚ್ಚು ಸ್ಯಾಲ್ರಿ ಪಡೆದ ಸಿ ಎಂ ಯಾರು ರಾಷ್ಟ್ರಪತಿ ರಾಜ್ಯಪಾಲರ ಸಂಬಳ ಎಷ್ಟಿದೆ ತುಂಬ ಜನಗಳಿಗೆ ಕುತೂಹಲ ಇರುತ್ತೆ ನಮ್ಮ ಶಾಸಕರಿಗೆ ಎಷ್ಟು ಸ್ಯಾಲ್ರಿ ಬರ್ಬೋದು ತಿಂಗಳಿಗೆ ಸಚಿವರಿಗೆ ಎಷ್ಟು ಸ್ಯಾಲ್ರಿ ಬರ್ಬೋದು ಮುಖ್ಯಮಂತ್ರಿಗಳಿಗೆ ಎಷ್ಟು ಸ್ಯಾಲ್ರಿ ಬರ್ಬೋದು ಪ್ರಧಾನಮಂತ್ರಿಗಳಿಗೆ ಎಷ್ಟು ಸ್ಯಾಲ್ರಿ ಬರಬಹುದು ಕೇಂದ್ರ ಸಚಿವರಿಗೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಎಷ್ಟು ಸ್ಯಾಲ್ರಿ ಬರ್ಬೋದಪ್ಪ ಅಂತ ತುಂಬ ಜನಕ್ಕೆ ಕುತೂಹಲ ಇರುತ್ತೆ ಸಹಜವಾಗಿಯೇ ರಾಜ್ಯಗಳಿಂದ ರಾಜ್ಯಗಳಿಗೆ ಅಥವಾ ಕರ್ನಾಟಕದಲ್ಲಿ ಶಾಸಕರು ಸಚಿವರು ಮತ್ತು ಸಿ ಎಮ್ಗೆ ಒಂದು ರೀತಿ ಸ್ಯಾಲ್ರಿ ಇದ್ದರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸ್ಯಾಲ್ರಿ ವ್ಯವಸ್ಥೆ ಇರುತ್ತೆ ಹಾಗೆ ನೋಡಿಕೊಂಡ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಯಾಲ್ರಿಯನ್ನು ಪಡ್ಕೊಂಡವ್ರು ಯಾರು ಇದೆಲ್ಲವೂ ಕೂಡ ಒಂದು ರೀತಿ ಜನಸಾಮಾನ್ಯರಿಗೆ ಕಾಡ್ತಿರ್ತಕ್ಕಂಥ ಕುತೂಹಲ ನಾವೀಗ ಫಸ್ಟು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡೋಣ ನರೇಂದ್ರ ಅವರಿಗೆ ಎಷ್ಟು ಸ್ಯಾಲ್ರಿ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಅವ್ರಿಗೆ ಎಷ್ಟು ಸಿಗ್ಬೋದು ಸ್ಯಾಲ್ರಿ ಅನ್ನೋ ಒಂದು ಕುತೂಹಲ ಸಾಕಷ್ಟು ಮಂದಿಗೆ ಇದೆ ನರೇಂದ್ರ ಮೋದಿ ಅವರಿಗೆ ತಿಂಗಳಿಗೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದು ಸ್ಯಾಲ್ರಿ ಅಷ್ಟೇ ಆಯಿತಾ ಇದು ಬಿಟ್ಟು ಸಾಕಷ್ಟು ಭತ್ತೆಗಳು ಸಾಕಷ್ಟು ಸ್ಪೆಷಲ್ ಅಲಯನ್ಸ್ ನರೇಂದ್ರ ಮೋದಿ ಅವರಿಗೆ ಅಥವಾ ಪ್ರಧಾನಮಂತ್ರಿಗಳಿಗೆ ಸಿಗುತ್ತೆ ಏನೆಲ್ಲ ಸಿಗ್ಬೋದು ಎಷ್ಟು ಸಿಗಬಹುದು ಅಂದರೆ ಸೊ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಅಂದರೆ ವರ್ಷಕ್ಕೆ ಹತ್ತೊಂಬತ್ತು ಲಕ್ಷದ ತೊಂಬತ್ತ ಎರಡು ಸಾವಿರ ರೂಪಾಯಿ ಅವರು ಸ್ಯಾಲ್ರಿ ಆಗುತ್ತೆ ಒಂದು ವರ್ಷಕ್ಕೆ ಇದು ಬರೀ ಸ್ಯಾಲ್ರಿ ಮಾತ್ರ ಇದು ಬಿಟ್ಟು ಐವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ಪೆಷಲ್ ಅಲಯನ್ಸನ್ನು ಕೊಡ್ತಾರೆ ಅವರಿಗೆ ಅದರ ಜೊತೆಗೆ ಅರವತ್ತೆರಡು ಸಾವಿರ ಡಿ ಎ ಕೊಡ್ತಾರೆ ನರೇಂದ್ರ ಮೋದಿ ಅವ್ರಿಗೆ ಇನ್ನು ವಾರ್ಷಿಕ ಇದು ವಾರ್ಷಿಕ ವರ್ಷಕ್ಕೆ ತೊಂಬತ್ತಾರು ಸಾವಿರ ರೂಪಾಯಿ ಪಾರ್ಲಿಮೆಂಟ್ರಿ ಅಲಯನ್ಸನ್ನು ಕೊಡ್ತಾರೆ ಇನ್ನು ಒಂದು ದಿನಕ್ಕೆ ಟ್ರಾವೆಲ್ ಮಾಡಿದ್ರೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಟ್ರಾವೆಲ್ ಅಲಯನ್ಸ್ ಕೊಡ್ತಾರೆ ನರೇಂದ್ರ ಮೋದಿ ಅವ್ರಿಗೆ ಸೊ ಇದು ಅವ್ರಿಗೆ ಕೊಡ್ತಿರ್ತಕ್ಕಂಥ ಸ್ಪೆಷಲ್ ಅಲಯನ್ಸ್ ಸಂಬಳವನ್ನು ಬಿಟ್ಟು ಇಷ್ಟೇನಾ ಹಾಗೇನಿಲ್ಲ ಉಚಿತವಾಗಿ ಅವರ ಹೆಲ್ತ್ ಆರೋಗ್ಯ ತಪಾಸಣೆ ಎಲ್ಲವೂ ಕೂಡ ಫ್ರೀ ಇರುತ್ತೆ ಅವ್ರಿಗೆ ಏಮ್ಸ್ ಆಗಿರ್ಬೋದು ಯಾವುದೇ ಹಾಸ್ಪಿಟ್ಲಾಗಿರೋ ಸರ್ಕಾರಿ ಹಾಸ್ಪಿಟ್ಲ್ಗೆ ಸಂಬಂಧಪಟ್ಟಂತೆ ಅವರ ಆರೋಗ್ಯ ವೆಚ್ಚ ಫುಲ್ ಫ್ರೀ ಇರುತ್ತೆ ನರೇಂದ್ರ ಮೋದಿ ಆಗಿರಲಿ ಅಥವಾ ಯಾವುದೇ ಯಾವ್ದು ಪ್ರಧಾನಿ ಆಗಿರಲಿ ಅವ್ರಿಗೆ ಎಸ್ ಪಿ ಜಿ ಸ್ಪೆಷಲ್ ಸೆಕ್ಯೂರಿಟಿಯನ್ನು ಒದಗಿಸ್ತೀವಿ ನರೇಂದ್ರ ಮೋದಿ ಎಲ್ಲೇ ಹೋದರೂ ಅದಕ್ಕಿಂತ ಮುಂಚಿತವಾಗಿ ಈ ಎಸ್ ಪಿ ಜಿ ಸೆಕ್ಯೂರಿಟಿ ಪಡೆ ಹೋಗಿ ಅಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡುತ್ತೆ ಸೊ ಈ ಎಸ್ ಪಿ ಜಿ ಸೆಕ್ಯೂರಿಟಿ ಫೋರ್ಸ್ ಇದೆಯಲ್ಲ ಅದಕ್ಕೆ ಕೋಟಿ ಕೋಟಿ ವೆಚ್ಚ ಆಗುತ್ತೆ ಸಾಕಷ್ಟು ಕೋಟಿಗಳನ್ನು ಇದಕ್ಕೆ ಖರ್ಚು ಮಾಡ್ತಾರೆ ಅಂದರೆ ದೇಶದ ಪ್ರಧಾನಮಂತ್ರಿಯ ಭದ್ರತಾ ದೃಷ್ಟಿಯಿಂದ ಇದು ಅಗತ್ಯ ಕೂಡ ಹೌದು ಇದು ಅಗತ್ಯ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಎಸ್ ಪಿ ಜಿಯ ಒಂದು ಭದ್ರತೆ ನರೇಂದ್ರ ಮೋದಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಇರುತ್ತೆ ಇನ್ನು ನರೇಂದ್ರ ಮೋದಿಯವರು ಹಿಂದೆ ಮಹೀಂದ್ರಾ ಕಾರನ್ನು ಬಳಸ್ತಾ ಇದ್ರು ಈಗ ಬೆಂಜ್ ಕಾರನ್ನು ಬಳಸ್ತಾರೆ ಅದರ ಒಂದು ಮೌಲ್ಯ ಹನ್ನೆರಡು ಕೋಟಿ ಎಸ್ ನರೇಂದ್ರ ಮೋದಿಯವ್ರಿಗೆ ಬಳಸಿರ್ತಕ್ಕಂಥ ಬೆಂಜ್ ಕಾರಿಗೆ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯ ಅದು ಅದು ಸ್ಪೆಷಲ್ಡ್ ಏನು ಬುಲೆಟ್ ಪ್ರೂಫು ಇರ್ತಕ್ಕಂಥ ಕಾರು ಬೆಂಜ್ ಕಾರು ಇವ್ರಿಗಾಗಿ ಮಾಡಿಕೊಟ್ಟಿರ್ತಕ್ಕಂಥ ಕಾರು ಅದು ಹನ್ನೆರಡು ಕೋಟಿ ರೂಪಾಯಿ ಅದರ ಬೆಲೆ ಇನ್ನು ಇದು ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಸ್ಪೆಷಲ್ ಏರ್ ಇಂಡಿಯಾ ಫ್ಲೈಟ್ ನರೇಂದ್ರ ಮೋದಿಯವರು ಪ್ರಧಾನಿ ಆದಮೇಲೆ ಮಾಡಿಸ್ಕೊಂಡ್ರು ಸುಮಾರು ಎಂಟು ಸಾವಿರ ಕೋಟಿಗೂ ಹೆಚ್ಚು ವೆಚ್ಚವನ್ನು ಮಾಡಿ ಒಂದು ಫ್ಲೈಟನ್ನೇ ಮಾಡಿಸ್ಕೊಂಡ್ಬಿಟ್ರು ಆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಅಲ್ಲೇ ಒಂದು ಸಭೆಯನ್ನು ಅವರು ಪಿ ಎಮ್ ಒ ಅಧಿಕಾರಿಗಳನ್ನು ಅವ್ರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ತುರ್ತು ಸಭೆಗಳನ್ನು ಏನಾದರೂ ಚರ್ಚೆ ಮಾಡಬೇಕಾದ್ರೆ ವಿಮಾನದಲ್ಲೇ ಮಾಡ್ತಾರೆ ಹಾಗಾಗಿ ಅದು ಸ್ಪೆಷಲ್ ಡಿಸೈನ್ಡ್ ವಿಮಾನ ಅದು ಎಂಟು ಸಾವಿರ ಕೋಟಿಗೂ ಹೆಚ್ಚು ವೆಚ್ಚವನ್ನು ಮಾಡಿ ಅದನ್ನು ಮಾಡಿಸಿದರು ನರೇಂದ್ರ ಮೋದಿ ಮೋದಿಯವ್ರಿಗೋಸ್ಕರ ಇನ್ನು ಮನೆ ಖರ್ಚು ಸಿಕ್ಕಾಪಟ್ಟೆ ಅವರ ಸಿಬ್ಬಂದಿಗಳಿಗೆ ಎಷ್ಟು ಖರ್ಚಾಗ್ಬೋದು ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸುಮಾರು ತಿಂಗಳಿಗೆ ಮೂವತ್ತೆಂಟು ಲಕ್ಷ ಖರ್ಚು ಆಗುತ್ತೆ ಪ್ರಧಾನಿಯವರ ಏನು ತಿಂಗಳ ಖರ್ಚು ಇದೆಲ್ಲವನ್ನು ಹೊರತುಪಡಿಸಿ ಅವ್ರ ಸಿಬ್ಬಂದಿ ಆಗಿರ್ಬೋದು ಬೇರೆ ಬೇರೆ ಮನೆ ಖರ್ಚಾಗಿರ್ಬೋದು ಎಲ್ಲದಕ್ಕೂ ಕೂಡ ತಿಂಗಳಿಗೆ ಮೂವತ್ತೆಂಟು ಲಕ್ಷ ಖರ್ಚಾಗುತ್ತೆ ಅಂದರೆ ವಾರ್ಷಿಕ ನಾಲ್ಕು ಪಾಯಿಂಟ್ ಐದು ಆರು ಕೋಟಿ ಇದಕ್ಕೆ ಖರ್ಚಾಗುತ್ತೆ ಇದು ನರೇಂದ್ರ ಮೋದಿಯವರ ಸಂಬಳವನ್ನು ಬಿಟ್ಟು ಉಳಿದಂತಹ ಖರ್ಚುಗಳು ಸಾಕಷ್ಟು ಜನಕ್ಕೆ ಕುತೂಹಲ ಇರ್ಬೋದು ಎಷ್ಟಿರ್ಬೋದು ಅಹವಾ ಪ್ರಧಾನಿಗಳಿಗೆ ಅಂತ ಬಹುಶಃ ನರೇಂದ್ರ ಮೋದಿಯವ್ರಿಗೆ ಏನಿತ್ತೋ ಅದೇ ಇಂದಿನ ಪ್ರಧಾನಿಗಳಿಗೂ ಕೂಡ ಅವರ ಒಂದು ಸಂಬಳ ಖರ್ಚು ವೆಚ್ಚ ಇರುತ್ತೆ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ ಕರ್ನಾಟಕದಲ್ಲಿ ಯಾರು ಸಿ ಎಮ್ ಈಗ ಸಿ ಎಮ್ ಸಿದ್ದರಾಮಯ್ಯವರು ಎಷ್ಟು ಸ್ಯಾಲ್ರಿ ಪಡಿತಾ ಇರ್ಬೋದು ಅಥವಾ ಹಿಂದೆ ಇದ್ದಂತಹ ಸಿ ಎಮ್ ಆಗಿದ್ದಂತಹ ಕುಮಾರಸ್ವಾಮಿಯವರು ಎಷ್ಟು ಸ್ಯಾಲ್ರಿ ಪಡೆದಿರಬಹುದು ಅಂತ ಇದುವರೆಗೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಬಳವನ್ನು ಪಡೆದವರು ಮಾಜಿ ಸಿ ಎಂ ಕುಮಾರಸ್ವಾಮಿಯವರು ಅನ್ನೋ ಒಂದು ಮಾಹಿತಿ ಈಗ ಬಂದಿದೆ ಎಷ್ಟಪ್ಪ ಅಂದರೆ ಕುಮಾರಸ್ವಾಮಿಯವರು ತಿಂಗಳಿಗೆ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಸಂಬಳವನ್ನು ಪಡಿತಾಯಿದ್ರು ಸ್ಯಾಲ್ರಿಯನ್ನು ಪಡಿತಾಯಿದ್ರು ಇದು ಕರ್ನಾಟಕದಲ್ಲಿ ಒಬ್ಬ ಸಿ ಎಮ್ ಅತಿ ಹೆಚ್ಚು ಸಂಬಳವನ್ನು ಪಡೆದಂತಹ ವ್ಯಕ್ತಿ ಅಂದರೆ ಅದು ಕುಮಾರಸ್ವಾಮಿ ಅವರು ಇನ್ನು ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಿಂಗಳಿಗೆ ನಾಲ್ಕು ಲಕ್ಷ ಸಂಬಳವನ್ನು ಪಡಿತಾರಂತೆ ನೋಡಿ ಅಲ್ಲಿ ನಾಲ್ಕು ಲಕ್ಷ ಯಾರು ಕೇಜ್ರಿವಾಲ್ ಕುಮಾರಸ್ವಾಮಿ ಸಿ ಎಂ ಆಗಿದ್ದಾಗ ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಸಂಬಳವನ್ನು ಇದು ಪ್ರತ್ಯೇಕ ಏನು ಬೇರೆ ಬೇರೆ ಅಲಯನ್ಸನ್ನು ಬಿಟ್ಟು ಇನ್ನು ಪ್ರತಿ ರಾಜ್ಯಕ್ಕೂ ಕೂಡ ಶಾಸಕರಿಗೆ ಬೇರೆ ಬೇರೆ ರೀತಿಯಾದಂಥ ಒಂದು ವೇತನ ಇರುತ್ತೆ ಯಾಕಂದರೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಪ್ರತಿ ರಾಜ್ಯದ ಶಾಸಕರ ವೇತನ ಬದಲಾಗ್ತಾ ಇರುತ್ತೆ ಆ ಶಾಸಕಾಂಗಗಳು ಅದನ್ನು ನಿರ್ಧಾರವನ್ನು ಮಾಡ್ತವೆ ಕರ್ನಾಟಕದ ಶಾಸಕರ ವೇತನ ಪ್ರತಿ ತಿಂಗಳಿಗೆ ಒಂದೂವರೆ ಲಕ್ಷ ಇದೆ ಸೊ ಸಂಸದರಾಗಲಿ ಅಥವಾ ಶಾಸಕರಾಗಲಿ ಪ್ರಧಾನಿಯಾಗಲಿ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಯಾರೇ ಆಗಲಿ ಅವರು ಏನು ಅವರೂ ಕೂಡ ಈ ಆದಾಯ ತೆರಿಗೆಯನ್ನು ಪಾವತಿ ಮಾಡಬೇಕು ಅಂದರೆ ಈ ಸ್ಪೆಷಲ್ ಭತ್ತೆ ಬರುತ್ತಲ್ವ ಅದಕ್ಕೆ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಆದರೆ ಏನು ಸಂಬಳ ರೂಪದಲ್ಲಿ ಏನು ಬರುತ್ತೆ ಆ ಸಂಬಳಕ್ಕೆ ಮಾತ್ರ ಅವರು ಆದಾಯ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಎಕ್ಸಾಂಪಲ್ ಒಬ್ಬ ಎಂ ಪಿಗೆ ತಿಂಗಳಿಗೆ ಒಂದು ಲಕ್ಷ ಬಂದರೆ ಹನ್ನೆರಡು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತೆ ಅವರ ಆದಾಯ ಈ ಹನ್ನೆರಡು ಲಕ್ಷಕ್ಕೆ ಅವರು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಇದು ಶಾಸಕರು ಸಂಸದರು ಯಾರೇ ಆಗಲಿ ಅವರು ಪಡೆಯುವಂತಹ ಸಂಬಳಕ್ಕೆ ಅವರು ತೆರಿಗೆಯನ್ನು ಪಾವತಿ ಮಾಡಬೇಕು ಇನ್ನು ರಾಷ್ಟ್ರಪತಿಗಳಿಗೆ ಎಷ್ಟಿದೆಯಪ್ಪ ಸಂಬಳ ಅಂದರೆ ನಮ್ಮ ಸದ್ಯ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪ್ರತಿ ತಿಂಗಳು ಐದು ಲಕ್ಷ ವೇತನವನ್ನು ಕೊಡ್ತಾರೆ ಸೊ ಅವರು ನಿವೃತ್ತಿ ಆದಮೇಲೆ ಪ್ರತಿ ತಿಂಗಳು ಒಂದೂವರೆ ಲಕ್ಷ ವೇತನವನ್ನು ಅವರಿಗೆ ಕೊಡಲಾಗುತ್ತೆ ನಿವೃತ್ತಿ ಆದಮೇಲೂ ಕೂಡ ಇನ್ನು ಉಪರಾಷ್ಟ್ರಪತಿಗೆ ಎಷ್ಟಿರ್ಬೋದು ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್ ಅವರು ಸದ್ಯಕ್ಕೆ ಅವರಿಗೆ ಒಂದು ಲಕ್ಷ ರೂಪಾಯಿ ಕಡಿಮೆ ಇದೆ ಅಂದರೆ ರಾಷ್ಟ್ರಪತಿಗಿಂತ ಒಂದು ಲಕ್ಷ ರೂಪಾಯಿ ಕಡಿಮೆ ಅಂದರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಉಪರಾಷ್ಟ್ರಪತಿಗಳ ಸಂಬಳ ಇರುತ್ತೆ ಸೊ ಅದ್ರ ಜೊತೆಗೆ ಅವರಿಗೆ ಬೇರೆ ಬೇರೆ ರೀತಿಯ ಭತ್ತೆಗಳನ್ನು ಕೂಡ ನೀಡಲಾಗುತ್ತೆ ಬೇರೆ ಬೇರೆ ಅಲಾಯನ್ಸ್ ಕೂಡ ಕೊಡ್ತಾರೆ ಇನ್ನು ರಾಜ್ಯಪಾಲರಿಗೆ ಎಷ್ಟಿರ್ಬೋದು ಅನ್ನೋ ಒಂದು ಕುತೂಹಲ ಪ್ರತಿ ರಾಜ್ಯಪಾಲರಿಗೂ ಕೂಡ ಕೆಲವೊಂದಿಷ್ಟು ಚೇಂಜಸ್ ಇರುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಸೊ ರಾಜ್ಯಪಾಲರಿಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಸಂಬಳ ಇರುತ್ತೆ ಬೇರೆ ಬೇರೆ ಭತ್ತೆಯನ್ನು ಸೇರಿಕೊಂಡು ಮೂರುವರೆ ಲಕ್ಷ ರೂಪಾಯಿ ಅವರು ತಿಂಗಳಿಗೆ ಪಡೀತಾರೆ ಇದು ರಾಜ್ಯಪಾಲರು ಪಡೆಯುವಂಥ ವೇತನ ಸೊ ರಾಜ್ಯಪಾಲರು ರಾಷ್ಟ್ರಪತಿಗಳು ಪ್ರಧಾನಿಗಳು ಸಿ ಎಮ್ಗಳು ಶಾಸಕರು ಸಂಸದರು ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ನಿಮಗೆ ಸೊ ಏನಿಸ್ತು ಹೇಳಿ ಇಷ್ಟೊಂದು ಸ್ಯಾಲ್ರಿ ಕೊಡಬೇಕಾ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಸಾಕಷ್ಟು ಬಾರಿ ಶಾಸಕರು ಮತ್ತು ಸಂಸದರು ಹೇಳ್ತಾ ಇರೋದು ನಮಗೆ ಸ್ಯಾಲ್ರಿ ತುಂಬ ಕಡಿಮೆ ನಾವು ಬೇರೆ ಏನು ಕೆಲಸ ಮಾಡೋಲ್ಲ ಇದೇ ಕೆಲಸ ಮಾಡೋದು ನಮಗೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಬೇಕು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಒಬ್ಬ ಡಾಕ್ಟ್ರು ತಿಂಗಳಿಗೆ ಐದು ಲಕ್ಷನೋ ಆರು ಲಕ್ಷನೋ ಸಂಬಳ ತಗೊತಾರೆ ನಮ್ಗೆ ಬರೀ ಒಂದು ಲಕ್ಷ ಕೊಡ್ತೀರಾ ನೀವು ಏನಕ್ಕಾಗುತ್ತೆ ಅಂತ ಶಾಸಕರು ಸಚಿವರು ಕೇಳ್ತಾಯಿರ್ತಾರೆ ಸಂಸದರು ಕೂಡ ಸೊ ಸ್ಯಾಲ್ರಿನೂ ಜಾಸ್ತಿ ಮಾಡಬೇಕಾ ಜನಪ್ರತಿನಿಧಿಗಳಿಗೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಗ್ಯಾರಂಟಿ